ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಶ್ರುತಿ. ಇವತ್ತು ನಾವು ಸ್ಕಿನ್ ವೈಟ್ನಿಂಗ್ ಆಗೋದಕ್ಕೆ ಟೊಮೆಟೊ ಹಣ್ಣಿಂದ ಯಾವ ರೀತಿ ಕ್ಲೆನ್ಸರ್ ರೆಡಿ ಮಾಡೋದಂತ, ಟೊಮೆಟೊ ಹಣ್ಣಿಂದ ಕ್ಲೆನ್ಸರ್ ಹೇಗೆ ರೆಡಿ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಟೊಮೆಟೊ ಹಣ್ಣಿಂದ ಫೇಶಿಯಲ್ ಮಾಡೋದ್ರಿಂದ ನಿಮ್ಮ ಮುಖದ ಮೇಲೆ ಫೇರ್ ಹಾಗೂ ಹೆಲ್ದಿ ಗ್ಲೋ ಬರುತ್ತೆ. ನೀವು ಕೂಡ ಈ ಥರ ಮನೆಯಲ್ಲಿ ನ್ಯಾಚುರಲ್ ಆಗಿ ಕ್ಲೆನ್ಸರ್ಗಳನ್ನು ರೆಡಿ ಮಾಡಿ ನೀವು ಕೂಡ ನ್ಯಾಚುರಲ್ ಆಗಿ ಮನೆಯಲ್ಲಿ ಗ್ಲೋ ಪಡೀಬೋದು. ನೀವು ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್. ಬನ್ನಿ, ಇವಾಗ ಸ್ಟಾರ್ಟ್ ಮಾಡೋಣ. ಟೊಮೆಟೊ ಹಣ್ಣಿಂದ ಫೇಶಿಯಲ್ ಮಾಡಿದರೆ ನಿಮ್ಮ ಮುಖದ ಮೇಲೆ ಹೆಚ್ಚು ಫೇರ್ ಹಾಗೂ ಹೆಲ್ದಿ ಗ್ಲೋ ಬರುತ್ತೆ. ಸನ್ ಟ್ಯಾಗ್ ರಿಮೂವ್ ಮಾಡೋದಕ್ಕೆ ಈ ಕ್ಲೆನ್ಸರ್ ಯೂಸ್ ಆಗುತ್ತೆ. ಬನ್ನಿ, ಇವಾಗ ಕ್ಲೆನ್ಸರ್ ಯಾವ ರೀತಿ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಟೊಮೆಟೊವನ್ನು ಕಟ್ ಮಾಡಿ ಮಿಕ್ಸಿಲ್ ಹಾಕಿ ಟೊಮೆಟೊ ಜ್ಯೂಸ್ ರೆಡಿ ಮಾಡ್ಕೊಳ್ಳಿ. ನೋಡಿ, ಈ ಥರ ಟೊಮೆಟೊ ಜ್ಯೂಸ್ ತಗೋಬೇಕು. ಒಂದು ಸ್ಪೂನ್ ಟೊಮೆಟೊ ಜ್ಯೂಸು ಹಾಗೂ ಇದರಲ್ಲಿ ಒಂದು ಸ್ಪೂನ್ ಹಾಲು ಬೇಕಾಗುತ್ತೆ. ಫ್ರೆಂಡ್ಸ್, ಇವು ಎರಡು ವಸ್ತುಗಳು ಕ್ಲೆನ್ಸರ್ ಮಾಡೋದಕ್ಕೆ ಬೇಕಾಗುತ್ತೆ, ಟೊಮೆಟೊ ಜ್ಯೂಸು ಹಾಗೂ ಹಾಲು. ಇದು ರಾ ಮಿಲ್ಕ್ ತಗೊಳ್ಳಿ, ಹಸಿ ಹಾಲು ತಗೋಬೇಕು. 1 ಟೇಬಲ್ ಸ್ಪೂನು ಟೊಮೆಟೊ ಜ್ಯೂಸು ಹಾಗೂ 1 ಟೇಬಲ್ ಸ್ಪೂನು ಮಿಲ್ಕನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಿಕ್ಸ್ ಮಾಡಿ ಈ ಥರ. ಇವಾಗ ನಮ್ಮ ಕ್ಲೆನ್ಸರ್ ರೆಡಿಯಾಗಿದೆ. ಇವಾಗ ಒಂದು ಕಾಟನ್ ಬೌಲ್ ತಗೊಳ್ಳಿ, ಅದರಲ್ಲಿ ಡಿಪ್ ಮಾಡಿ ನಿಮ್ಮ ಮುಖದ ಮೇಲೆ ಈ ಥರ ಮಸಾಜ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಲೈಟಾಗಿ ನಿಮ್ಮ ಮುಖದ ಮೇಲೆ ಮಸಾಜ್ ಮಾಡ್ಕೊಳ್ಳಿ. ಇದರಿಂದ 5 ಸತಿ ಈ ಥರ ಮಸಾಜ್ ಮಾಡ್ಕೊಳ್ಳಿ, ಡಿಪ್ ಮಾಡಿ. ಹಾಲಿನಲ್ಲಿ ವಿಟಾಮಿನ್ ಹಾಗೂ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಅದರಿಂದ ನಿಮ್ಮ ಸ್ಕಿನ್ಗೆ ಹೆಲ್ಪ್ ಆಗುತ್ತೆ. ಹಾಗೂ ಟೊಮೆಟೊಯಿಂದ ಕೂಡ ನಿಮ್ಮ ಸ್ಕಿನ್ಗೆ ನ್ಯಾಚುರಲ್ ಗ್ಲೋ ಬರುತ್ತೆ ಹಾಗೂ ನಿಮ್ಮ ಸ್ಕಿನ್ ಫೇರ್ ಹಾಗೂ ಲುಕ್ ಕಾಣೋದಕ್ಕೆ ಸ್ಟಾರ್ಟ್. ಫ್ರೆಂಡ್ಸ್, ಈ ಥರ ಒಂದು 15 ನಿಮಿಷ ಮಸಾಜ್ ಮಾಡ್ಕೊಳ್ಳಿ. ಇದಾದಮೇಲೆ ನೀವು ನಾರ್ಮಲ್ ವಾಟರಿಂದ ನಿಮ್ಮ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡೋದನ್ನು ಮರಿಬೇಡಿ. ನಾಳೆ ಸಿಗ್ತೀನಿ ಮುಂದಿನ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.